ಸರ್ ಇದು ಆ ಒಂದು ಜೇನು ಕುಟುಂಬದಲ್ಲಿ ಆ ಒಂದು ಪರಿಸರದಲ್ಲಿ ಏನು ಸಿಗುತ್ತೋ ಪರಾಗ ಮಕರಂದ ಅದಕ್ಕೆ ಅನುಗುಣವಾಗಿ ಜೇನು ದುಂಬಿಗಳು ಪ್ರಜಾ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳುತ್ತೆ ಸೊ ಅದು ಇಷ್ಟೇ ಅಂತೇನಿಲ್ಲ ನಾವು ಲೆಕ್ಕ ಇಟ್ಟು ಇಂಡಿವಿಜುವಲ್ ಆಗಿ ಲೆಕ್ಕ ಮಾಡೋಕ್ಕಾಗಲ್ಲ ಒಂದು ಮಿನಿಮಮ್ ಒನ್ ತೌಸಂಡ್ ಇರ್ಬೋದು ಒಂದು ಸಾವಿರ ಇರ್ಬೋದು ಅಥವಾ ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಅಲ್ಲಿ ಏನು ಪ್ರಜಾಸಂಖ್ಯೆ ಸಿಗುತ್ತೋ ಪರಿಸರದಲ್ಲಿ ಆಹಾರ ಸಿಗುತ್ತೋ ಅದ್ರಿಗೆ ಅನುಗುಣವಾಗಿ ದುಂಬಿಗಳು ರಾಣಿಗೆ ಆಹಾರ ಕೊಡುತ್ತೆ ಯಾವಾಗ ರಾಣಿಗೆ ಆಹಾರ ಜಾಸ್ತಿ ಕೊಡುತ್ತೋ ಆಗ ರಾಣಿ ಮೊಟ್ಟೆ ಇಡೋ ಪ್ರಮಾಣ ಜಾಸ್ತಿ ಮಾಡುತ್ತೆ ಯಾವಾಗ ನಿಮ್ಗೆ ಆಹಾರ ಸಿಗಲ್ವೋ ಆಗಲೇ ಹೇಳ್ತಾಯಿದ್ರಿ ಕಷ್ಟ ಕಾಲ ಅಭಾವ ಕಾಲ ಅಂತ ಯಾವ ಕಾಲದಲ್ಲಿ ಸಿಗೋಲ್ಲ ಅಂತ ಅಂತ ಅಭಾವ ಕಾಲುಗಳು ಬಂದಾಗ ಆಹಾರ ಕೊಡೋದು ಕಡಿಮೆ ಮಾಡುತ್ತೆ ಪ್ರಜಾಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಸೊ ನಿರ್ದಿಷ್ಟವಾದಂಥ ಇಷ್ಟೇ ಇರುತ್ತೆ ಇಷ್ಟೇ ಇರುತ್ತೆ ಇಷ್ಟು ಇರಬೇಕು ಅಂತ ಅದರಲ್ಲಿ ಹೇಳಕ್ ಬರೇ ಡಿಪೆಂಡ್ ಪರಿಸರದಲ್ಲಿ ಯಾವ ರೀತಿ ಆಹಾರ ಸಿಗುತ್ತೋ ಅದಕ್ಕೆ ಅದಕ್ಕನುಗುಣವಾಗಿ ಕೆಲಸಗಾರ್ದುಂಬಿಗಳು ರಾಣಿಗೆ ಆಹಾರ ಕೊಡುತ್ತೆ ಯಾವಾಗ ರಾಣಿಗೆ ಜಾಸ್ತಿ ಆಹಾರ ಕೊಡ್ತಿರೋ ಆಗ ಅದ್ ಮೊಟ್ಟೆ ಜಾಸ್ತಿ ಇಡುತ್ತೆ ಯಾವಾಗ ಇಡುತ್ತೋ ಪ್ರಜಾ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್ ಇನ್ನೊಂದು ಡೌಟ್ ನನಗೆ ಆಲ್ಮೋಸ್ಟ್ ಈಗ ಈ ತೋಟಗಳತ್ರ ನೀರುಗಳು ಜನಿಯುವಂತ ಜಾಗದಲ್ಲಿ ಜೇನು ನೊಣಗಳು ಹೋಗಿ ಅಲ್ಲಿ ನೀರು ಕುಡಿಯೋ ತರದ್ದು ಅಲ್ಲಿ ಕುತ್ಕೊಂಡಿರ್ತವೆ ಯಾಕಂದ್ರೆ ನೀವು ಹೇಳಿದ್ದು ಆಲ್ಮೋಸ್ಟ್ ಈಗ ಹೂವುಗಳು ಮಾಮೂಲಿ ಎಲ್ಲ ಹೂವುಗಳು ಅಲ್ಲಿ ಎಲ್ಲ ಹೂಗಳಲ್ಲಿ ಹೋಗಿ ಆ ಮಕರಂದನ ಗಾಂಧಿ ಗುಲಾಬಿ ಅಲ್ಲಿ ತಗೊಳಲ್ಲ ಬಟ್ ಇದು ನೀರು ಕುಡಿತಾವ ಸರ್ ಇವು ನೀರು ಕುಡಿತದೆ ಅಂದ್ರೆ ನೀರು ಕುಡಿಯಲ್ಲ ಇದು ತೇವಾಂಶದಲ್ಲಿ ಹೋಗಿ ನೀರು ನೀರಲ್ಲಿ ಈಗ ಆ ಹಾವು ಪ್ರಾಣಿಗಳು ನಾವು ತಗೊಳಕ್ ನೀರು ಡೈರೆಕ್ಟ್ ಆಗಿ ತಗೊಳಲ್ಲ ಅದು ಪಕ್ಕದಲ್ಲಿರೋ ತೇವಾಂಶದಲ್ಲಿ ಹೋಗಿ ಈರ್ ಕಳುತ್ತೆ ಲೈಟ್ ಆಗಿ ಅದು ಈರ್ ಏನಕ್ಕಾಗಿ ಅಂದ್ರೆ ನೀರನ್ನ ಈ ಗೂಡಲ್ಲಿ ಶಾಖ ಜಾಸ್ತಿ ಆದಾಗ ಆದ ಕಣಗಳಲ್ಲಿ ಸೈಡ್ ನೀರು ಸ್ವಲ್ಪ ಲೈಟಾಗಿ ಸಂಗ್ರಹಣೆ ಮಾಡುತ್ತೆ ಒಂದು ಟೆಂಪರೇಚರ್ ಮೈಂಟೈನ್ ಮಾಡೋದಕ್ಕಾಗಿ ಹಾಗಂತ ಹೇಳಿ ನೀರು ಕುಡಿಯಲ್ಲ ಅದು ನೀರು ಖಂಡಿತ ಇಲ್ಲ ಯಾಕಂದ್ರೆ ಮಕರಂದನೇ ನೀರು ಓಕೆ ಮಕರಂದ ನೀರು ಮಕರಂದನ ಅದು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಕಷ್ಟ ಕಾಲಕ್ಕೆ ಬೇಕು ಅನ್ನೋದಕ್ಕಾಗಿ ಅದು ಮಕರಂದನ ಜನ್ ತುಪ್ಪ ಪ್ರವರ್ತನೆ ಮಾಡೋದು ಹಾಗಾಗಿ ನೀರ ಅವಶ್ಯಕತೆ ಏನಿದೆ ಅದೇ ನೀರು ನೀರು ಬೇಕಾಗಿರೋದು ಈ ಉಷ್ಣಾಂಶ ಜಾಸ್ತಿ ಆದಾಗ ಆ ರೀತಿ ಇದ್ದಾಗ ಸ್ವಲ್ಪ ಗೂಡಿಗೆ ಸೈಡಲ್ಲಿ ಕ ಆ ಒಂದು ಪರಿವರ್ತಿತ ಕಣಗಳು ಅಂತ ಅಂಥ ಕಣಗಳೇ ಸಂಗ್ರಹಣೆ ಮಾಡಿಡುತ್ತೆ ಸರ್ ಇನ್ನೊಂದು ಡೌಟ್ ನನಗೆ ಸುಮಾರು ನಮ್ಮ ಕಡೆ ಜೇನುಗಳು ಕೀಳಬೇಕಾದ್ರೆ ಕೆಲವರು ಈಗ ತುಪ್ಪ ಓಕೆ ಮೇಲೆಗಡೆ ಒಂದು ಲೇಯರ್ ತುಪ್ಪ ಇರುತ್ತೆ ಅದು ಓಕೆ ಅದು ಸಪ್ರೇಟು ನೆಕ್ಸ್ಟ್ ಅದರದ್ದು ಲದ್ದಿ ಅನ್ಬೋದು ಅದರದ್ದು ಮಾಮೂಲಿ ಜೇನು ನೋಡೋದು ಒಂದು ಸೈಡ್ ಅದ್ರದ್ದು ಆಗಿ ಇರುತ್ತೆ ಅದು ಬಂದು ಏನಕ್ಕೆ ಅದ್ರೂ ಯೂಸ್ ಮಾಡ್ಕೊತಾರ ಇಲ್ಲ ಅದು ಏನಕ್ಕೆ ಅಲ್ಲಿ ಲೋಡ್ ಮಾಡಿ ಅದನ್ನು ಪ್ಯಾಕ್ ಮಾಡಿಟ್ಟಿರುತ್ತೆ ಸರ್ ಅದು ಸರ್ ಅದನ್ನು ನೀವು ಲದ್ದಿ ಅಂತ ನೀವು ತಿಳ್ಕೊಳ್ತಾ ಇದ್ರ ಆದರೆ ಅದು ರಿಯಾಲಿಟಿಯಲ್ಲಿ ಅದು ಲದ್ದಿ ಅಲ್ಲ ಅದು ಅದು ಪರಾಗ 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 ಜೇನುತುಪ್ಪ ಮೇಲ್ಭಾಗದಲ್ಲಿ ಅದರ ನಂತರ ಪರಾಗ ಅದರ ನಂತರ ಉಳ ಮೊಟ್ಟೆ ಇಟ್ಟು ಸಂಸಾರ ಮಾಡೋದು ಇದು ಮೇಲೆ ಅಪ್ಪರ್ ಪೋರ್ಷನ್ ಮೇಲೆ ಭಾಗ ಜೇನುತುಪ್ಪ ಸಂಗ್ರಹಣೆ ಮಾಡುತ್ತೆ ನಂತರ ಪರಾಗ ನಂತರ ಉಳ ಇಟ್ಟು ಸಂಸಾರ ಮಾಡೋದು ಅದು ಪರಾಗ ಯಾವ ರೀತಿ ಅಂದರೆ ಈ ಮೊಟ್ಟೆ ಒಡೆದು ಹುಳಾಗಿರುತ್ತಲ್ವ ಈ ಹುಳಕ್ಕೆ ಪರಾಗ ಮಿಶ್ರಣ ಮಾಡಿ ಜೇನುತುಪ್ಪನ ಮಿಶ್ರಣ ಮಾಡಿ ಅದು ಆಹಾರ ತಿನ್ಸುತ್ತೆ ಅದು ಇರಲೇಬೇಕು ಹುಳುಗಳು ಬೆಳಿಬೇಕಂದ್ರೆ ಹುಳುಗಳು ಬೆಳಿಬೇಕಾದ್ರೆ ಪರಾಗ ಬೇಕೇ ಬೇಕು ಅತ್ಯವಶ್ಯಕ ಹೌದು ಪರಾಗ ಮಿಶ್ರಿತ ಜೇನುತುಪ್ಪ ಮಿಶ್ರಣ ಮಾಡಿ ಕೊಟ್ರೇ ಹುಳುಗಳು ಡೆವಲಪ್ ಆಗೋದು ಸೂಪರ್ ಈ ವಿಚಾರ ಗೊತ್ತಿರಲಿಲ್ಲ ಯಾಕಂದ್ರೆ ಅಲ್ಲ ಅದು ಲದ್ದಿ ಅಲ್ಲ ಅದು ಪರಾಗ ಅದು ತುಂಬ ಪೌಷ್ಟಿಕವಾದಂತ ನೀವು ಬೇಕಾದ್ರೆ ಒಂದು ಸ್ಪೂನ್ ತಗೊಂಡ್ರೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಅದನ್ನು ನೀವು ಒಂದು ಸ್ಪೂನ್ ನಾವು ತಗೊಂಡ್ವಿ ಅಂದ್ರೆ ಬೆಳಗ್ಗೆ ಈಕ್ವಲ್ ಟು ಒಂದು ಬ್ರೇಕ್ಫಾಸ್ಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಅಷ್ಟು ಪೌಷ್ಟಿಕವಾಗಿರುತ್ತೆ ನಮಗೆ ಆ ತರ ಇರುವಂಥ ಆಹಾರ ಅದು ಅದು ಮಕ್ಕಳು ಬೆಳಿಬೇಕಾದ್ರೆ ಕಂಪಲ್ಸರಿ ಬೇಕು ಸೂಪರ್ ಇನ್ನೊಂದು ಕ್ವಶನ್ ಸರ್ ನನಗೀಗ ನೀವು ಈಗ ಜೇನು ಸಂಬ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ವಿಚಾರ ತಿಳ್ಕೊಂಡು ತುಂಬ ಜಾಗೃತಿ ಮೂಡಿಸ್ತಾ ಇದ್ದಾರೆ ಜನಗಳಿಗೆ ನಮ್ಮಲ್ಲಿ ಗೊತ್ತಿರೋ ತುಪ್ಪ ಒಂದೇ ಯೂಸು ಇನ್ನು ಮಿಕ್ಕಿದೆಲ್ಲ ವೇಸ್ಟ್ ಅದು ನಮಗೆ ಬಳಕೆ ಇಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಜನಗಳಿದ್ದಾರೆ ನಮಗೂ ಹಂಗೆ ಅನಿಸುತ್ತೆ ಇವಾಗ ನಿಮಗೆ ನಿಮ್ಮ ಹತ್ರ ನಾನು ಕ್ವಶನ್ ಅದನ್ನೇ ಕೇಳಕ್ಕೆ ಬರ್ತಾಯಿದ್ದೀನಿ ತುಪ್ಪ ಎಲ್ಲರೂ ಯೂಸ್ ಮಾಡ್ತೀವಿ ತುಪ್ಪ ತಿಂತಿದ್ವಿ ಅದನ್ನು ಬಳಸ್ಕೊತಾ ಇದ್ದೀವಿ ಅದು ಲಾಭವಾಗಿದೆ ಅದರದ್ದು ನೆಕ್ಸ್ಟ್ ಮೇಣ ಅದರದ್ದು ಲಾಡಿ ಇದು ನಮ್ಗೆ ಯೂಸ್ ಆಗುತ್ತಾ ಇಲ್ಲ ಇದರಿಂದ ರೈ ರೈತರಿಗಾಗ್ಬೋದು ಇಲ್ಲ ಮಾರೋರಿಗಾಗ್ಬೋದು ಏನಾದರೂ ಲಾಭ ಇದೆಯಾ ಏನಕ್ಕೆ ಬಳಸ್ಬೋದು ನೋಡಿ ಜೇನು ಸಾಕಾಣಿಕೆಯಲ್ಲಿ ಯಾವುದೊಂದು ವೇಸ್ಟ್ ಅನ್ನೋದಿಲ್ಲ ಪ್ರತಿಯೊಂದು ಲಾಭದಾಯಕನೇ ಯಾಕಂದ್ರೆ ಇದಕ್ಕೆ ಬಂಡವಾಳ ಸರಿ ಹಾಕಿದ್ರೆ ಬರೀ ವರಮಾನ ಮಾತ್ರ ನೋಡ್ತಾ ಇರ್ತೀವಿ ಅಷ್ಟು ಬಿಟ್ಟು ಅದಕ್ಕೆ ನಷ್ಟ ಅನ್ನೋದಿಲ್ಲ ವೇಸ್ಟ್ ಅನ್ನೋದಿರಲ್ಲ ಯಾಕಂದ್ರೆ ಒಂದು ಕುಟುಂಬ ನಾವು ಅದು ಮರಿಹಾರಿಸ್ತು ಅಂದರೆ ಡಿವೈಡ್ ಆಯಿತು ಅಂದರೂ ಕುಟುಂಬಗಳ್ನ ನಾವು ಮಾರಾಟ ಮಾಡ್ಬೋದು ಅಥವಾ ನಾವೇ ಒಂದಿರೋ ಪೆಟ್ಟಿಗೆ ಎರಡು ಮೂರು ನಾಲ್ಕು ಮಾಡ್ಕೊಳ್ಬೋದು ಅಲ್ಲೊಂದು ರೀತಿ ಲಾಭ ಆಗುತ್ತೆ ಮತ್ತು ಸರ್ ಆಗಲೇ ಹೇಳ್ದಂಗೆ ಈ ಜೇನು ಸಾಕಾಣಿಕೆಯಿಂದ ಮುಖ್ಯವಾಗಿ ಇಷ್ಟೆಲ್ಲ ಒಂದು ಪ್ರಚಾರ ನಡೀತಾ ಇದೆ ಅಂದರೆ ಮುಖ್ಯವಾಗಿ ರೈತರಿಗೆ ತಾವು ಬೆಳೆ ಬೆಳೆಯೋ ಬೆಳೆಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪಟ್ಟು ಇಳುವರಿ ಜಾಸ್ತಿ ಆಗುತ್ತೆ ಅದು ಹೇಗಾಗುತ್ತೆ ಅಂದ್ರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ನೋಡಿ ಪರಾಗಸ್ಪರ್ಶ ಅನ್ನೋದು ಸ್ವಕೀಯ ಮತ್ತು ಪರಕೀಯ ಅಂತ ಎರಡು ತರ ಇರುತ್ತೆ ಸ್ವಕೀಯದಲ್ಲಿ ಒಂದೇ ಹೂದಲ್ಲಿ ಗಂಡು ಏನೇನು ಬೀಜಾಣುಗಳು ಇನ್ನು ಇರುತ್ತೆ ಒಂದೇ ಇದರ ಫಲೀಕರಣ ಆಗ್ಬಿಡುತ್ತೆ ಅದು ಗಾಳಿಯಿಂದನೋ ನೀರಲ್ಲೋ ಎಲ್ಲಾದ್ರೂ ಆಗ್ಬಿಡುತ್ತೆ ಆದರೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಕ್ರಿಯೆಯಲ್ಲಿ ನಮ್ಮ ಜೇನುದುಂಬಿಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಇದು ನಮ್ಮ ಜೇನು ದುಂಬಿ ಬಿಟ್ಟು ಬೇರೆದರಲ್ಲಿ ಅದರಲ್ಲಿ ಇಷ್ಟು ಪ್ರಮಾಣದಲ್ಲಿ ಆಗೋಲ್ಲ ಯಾಕಂದರೆ ಈಗ ಉದಾಹರಣೆಗೆ ಒಂದು ತೋಟ ಇರುತ್ತೆ ನಮ್ಮ ತೋಟಗಳು ಒಂದು ಟೊಮೆಟೊ ಹಾಕಿರ್ತೀವಿ ಒಂದು ಸೌತೆಕಾಯಿ ಹಾಕಿರ್ತೀವಿ ಒಂದು ಬದ್ನೆಕಾಯಿ ಹಾಕಿರ್ತೀವಿ ಇನ್ನೊಂದು ಕಡೆ ರೋಜುವ ಇಟ್ಟಿರ್ತೀವಿ ಥರ ಇಟ್ಟಿರ್ತೀವಿ ಆದರೆ ಈ ಬಣ್ಣ ಚಿಟ್ಟೆ ಬರುತ್ತೆ ಬಣ್ಣ ಚಿಟ್ಟೆ ಬೇರೆ ಈ ಥರ ಕೀಟಗಳು ಬರುತ್ತೆ ಅವೇನು ಮಾಡುತ್ತೆ ಈ ಟೊಮೆಟೊದಲ್ಲಿ ಚೆನ್ನಾಗಿತ್ತು ಹೀರ್ಕೊಳ್ಳುತ್ತೆ ನಂತರ ಸೌತೆಕಾಯಿ ಚೆನ್ನಾಗಿತ್ತು ಅಲ್ಲಿಗೆ ಹೋಗುತ್ತೆ ನಂತರ ಬದನೆಕಾಯೋ ಅಥವಾ ಸೊ ರೋಸ್ಗೋ ಹೀಗೆ ಹೋಗ್ತಾ ಇರುತ್ತೆ ಎಲ್ಲಿ ಜಾಸ್ತಿ ಜಾಸ್ತಿ ಸಿಗ್ತಾ ಇದೆಯೋ ಅಲ್ಲಿಗೆ ಹೋಗುತ್ತೆ ಈ ರೀತಿ ಮಾಡಿದಾಗ ಈಗ ಗಂಡಿನ ಬೀಜಾಣು ಎಣ್ಣಿಗೆ ಫಲೀಕರಣ ಆಗ್ಬೇಕಾದ್ರೆ ಪರಾಗ ಸ್ಪರ್ಶಕ್ರಿಯೆ ಆಗಬೇಕು ಈಗ ಟೊಮೆಟೊದೆತ್ಕೊಂಡೋಗಿ ಬದ್ನೆಕಾಯಿ ಕೊಟ್ರೆ ಅದು ಫಲೀಕರಣ ಆಗುತ್ತಾ ಆಗಲ್ಲ ಆಗೋದಿಲ್ಲ ಆದರೆ ನಮ್ಮ ದುಂಬಿಗಳು ಹೇಗೆ ಅಂದರೆ ನಮ್ಮ ದುಂಬಿಗಳಲ್ಲಿ ವಿಶೇಷತೆ ಏನಂದ್ರೆ ಒಂದು ಗುಂಪು ಒಂದು ಗುಂಪು ಪರಕೀಯ ಒಂದು ಆಹಾರ ಹೋಗುತ್ತೆ ಅಂದ್ರೆ ಅದು ಉದಾಹರಣೆಗೆ ಒಂದು ಟೊಮೆಟೊ ಬೆಳೆಗೆ ಹೋಗಿದೆ ಅಂದ್ರೆ ಟೊಮೆಟೊ ಬೆಳೆಯಲ್ಲಿ ಡೇ ಒನ್ ಅಂದ್ರೆ ಅದರಲ್ಲಿ ಪೂರ್ಣ ಪ್ರಮಾಣದವರೆಗೂ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಆ ಟೊಮ್ಯಾಟೋ ಟೊಮ್ಯಾಟೊ ಸೀಸನ್ ಟೊಮೆಟೊ 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 ಟೊಮ್ಯಾಟೊ ಅಂದ್ರೆ ಇದೇನಪ್ಪ ಅಂದರೆ ನಾನು ಹೇಳ್ತಾ ಇರೋದು ಓಕೆ ಟೊಮೆಟೊ ಟೊಮೆಟೊ ಅಂದರೆ ನಾನು ಹೇಳ್ತಾ ಇರೋದು ನೋಡಿ ಮೊದಲು ಜಾಸ್ತಿ ಸ್ವರ ಆಮೇಲೆ ಕಡಿಮೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಸಿಗುವಾಗ ಸ್ಟಾರ್ಟ್ ಮಾಡಿದ್ರೆ ಅದು ಪೂರ್ತಿ ಮುಗಿಯೋವರೆಗೂ ಪಕ್ಕದಲ್ಲಿ ನೀವು ಯಾವುದೇ ಬೆಳೆಯಲ್ಲಿ ಜಾಸ್ತಿ ಬರ್ತಾಯಿದ್ರೂ ಸಹ ಅದಕ್ಕೆ ಭೇಟಿ ನೀಡಲ್ಲ ಒಂದು ಜಾತಿಯ ಸಸ್ಯಗಳಿಗೆ ಭೇಟಿ ನೀಡಿದೆ ಅಂದ್ರೆ ಅದರಲ್ಲಿ ಪೂರ್ಣ ಪ್ರಮಾಣ ಮುಗಿಯುವವರೆಗು ಪಕ್ಕದಕ್ಕೆ ಹೋಗಲ್ಲ ಯಾವಾಗ ಈ ರೀತಿ ಮಾಡುತ್ತೋ ಅಲ್ಲಿ ಟೊಮೆಟೊ ಬೆಳೆದು ಟೊಮೆಟೊಗೆ ಸೌತೆಕಾಯಿ ಸೌತೆಕಾಯಿಗೆ ಸೂರ್ಯಕಾಂತಿ ಸೂರ್ಯಕಾಂತಿಗೆ ಈ ರೀತಿ ಆಗೋದ್ರಿಂದ ಪರಕೀಯ ಪರಾಗ ಕ್ರಿಯೆ ಜಾಸ್ತಿ ಆಗತ್ತೆ ಇಳುವರಿ ಈಗ ಉದಾಹರಣೆಗೆ ನಿಮ್ಮಲ್ಲಿ ನಮ್ಮ ರೈತರಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಸೌತೆಕಾಯಿ ಬೆಳೆದಿರ್ತಾರೆ ಸೌತೆಕಾಯಿ ಒಂದೇ ಒಂದೇ ಗಿಡದಲ್ಲಿ ಎರಡು ಮೂರು ಥರ ಬೆ ಸೌತೆಕಾಯಿ ಬಿಟ್ಟಿರುತ್ತೆ ಒಂದು ಒಳ್ಳೆ ಸೈಜ್ ಚೆನ್ನಾಗಿ ಬೆಳೆದಿವೆ ಇನ್ನೊಂದು ವಕ್ರವಾಗಿರುತ್ತೆ ಈಗ ಚೆನ್ನಾಗಿರೋದು ಒಂದು ಹತ್ತು ರೂಪಾಯಿ ಬೆಲೆ ಬೆಳಗ್ಬೋದು ವಕ್ರವಾಗಿರೋದು ಐವತ್ತು ಪೈಸೆ ಕರೆಕ್ಟ್ ಏನಪ್ಪ ನಾವು ಏನಾದ್ರು ಖಾಯಿಲೆ ಆಗಿರ್ಬೋದು ಅದು ಇರ್ಬೋದು ಆದರೆ ಜಾಸ್ತಿ ಪ್ರಮಾಣದಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಚೆನ್ನಾಗಿ ಫಲೀಕರಣ ಪರಿಕ್ರಿ ಪರಿ ಪರಾಗಸ್ಪರ್ಶ ಚೆನ್ನಾಗಿರೋದ್ರಿಂದ ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅದು ವಕ್ರವಾಗಿರೋದಕ್ಕೆ ಇಲ್ಲ ಅದೇ ರೀತಿ ಕಾಯಿ ಕಟ್ಟು ಇದರಲ್ಲಿ ಹೌದು ಹಂಡ್ರೆಡ್ ಪರ್ಸೆಂಟು ಕಾಯಿ ಕಟ್ಟುವ ವಿಧಾನದಲ್ಲೂ ಅಂದ್ರಲ್ಲೂ ಅಷ್ಟೇ ಅಲ್ಲಿ ಎಷ್ಟು ಜಳ್ಳು ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಕ್ರಾಸ್ ಪಾಲಿನೇಷನ್ ಕರೆಕ್ಟಾಗಿ ಆಗುತ್ತೋ ಆಗ ಫಲೀಕರಣ ಜಾಸ್ತಿ ಆಗುತ್ತೆ ಸೊ ಇಳುವರಿ ಜಾಸ್ತಿ ಆಗೇ ಆಗುತ್ತೆ ನಿಮಗೆ ರೈತರಿಗೆ ಬೆಳೆಗಳು ಇಳುವರಿ ಚೆನ್ನಾಗಿ ಬರುತ್ತೆ ಈ ನಿಟ್ಟಿನಲ್ಲೇ ಜೇನು ಸಾಕಾಣಿಕೆ ನೇರವಾಗೂ ಸಹ ಲಾಭದಾಯಕ ಪರೋಕ್ಷ ಪರೋಕ್ಷವಾಗೂ ಲಾಭದಾಯಕ ಅಂತ ಹೇಳ್ತಾ ಇರ್ತವೆ ಎರಡನೇದಾಯ್ತು ಇದು ಮೂರನೇದು ಜೇನುತುಪ್ಪ ಜೇನು ಸಾಕಾಣಿಕೆ ಮಾಡೋದೇ ಜೇನುತುಪ್ಪಕ್ಕಾಗಿ ಜೇನುತುಪ್ಪ ನೇರವಾಗಿ ಸಿಗುತ್ತೆ ನಮಗೆ ಸೊ ಜೇನು ತುಪ್ಪ ಅಲ್ಲದೆ ಅಡಿಷನಲ್ ಪ್ರಾಡಕ್ಟ್ಸ್ ಅಂದರೆ ಜೇನಿನ ಮೇಣ ರಾಡೆ ರಾಡೆ ಇರೋದೆಲ್ಲ ಮೇಣ ಆ ಮೇಣ ನೋಡಿ ಸ್ತ್ರೀಯರು ಬಳಸುವ ಎಲ್ಲ ಸೌಂದರ್ಯವರ್ಧಕ ವಸ್ತುಗಳಲ್ಲಿ ಲಿಪ್ಸ್ಟಿಕ್ ಆಗ್ಬೋದು ಕಾಜಲ್ ಆಗ್ಬೋದು ಹೈಟೆಕ್ ಆಗ್ಬೋದು ಹಾಂ ಅದರಲ್ಲೆಲ್ಲ ಜೇನು ಮೇಣ ಬಳಸ್ತಾರೆ ಮತ್ತೆ ಬೂಟ್ ಪಾಲಿಶ್ ಆಗ್ಬೋದು ಪಾಲಿಶ್ ಐಟಮ್ಸ್ಗಳು ಎಲ್ಲದಕ್ಕೂ ಜೇನ್ ಮೇಣ ಬೆಳೆಸ್ತಾರೆ ಈವನ್ ಪ್ರಿಂಟಿಂಗ್ ಇದರಲ್ಲಿ ಸೌಂದರ್ಯ ಅದಕ್ಕೆ ಎಲ್ಲದರಲ್ಲೂ ಬಳಸ್ತಾರೆ ಇದಲ್ಲದೆ ನಾವು ನಮ್ಮ ಪರಿಸರದಲ್ಲಿ ಸುಲಭವಾಗಿ ಸಿಗುವಂತ ಈ ಹೆಜ್ಜೆನಿಂದ ರಾಡೆ ಆಗಿರ್ಬೋದು ಯಾವುದೇ ಅಲ್ಲಿ ತಗೊಂಡು ಬಂದು ಸಂಸ್ಕರಣೆ ಮಾಡಿ ಅದನ್ನ ನೀವು ಮೇಣನ ನೀವು ಬೇಕಾದ್ರೆ ಒಂದು ಬಿದಿರು ಮನೆಯಲ್ಲಿ ಅಥವಾ ಎಲ್ಲ ಸಿಗುವಂತ ಬಿದ್ರು ಕಡ್ಡಿ ಒಂದು ಗಂಟು ಒಂದು ಸ್ಪೇಸ್ ಇರುತ್ತಲ್ವಾ ಅದನ್ನ ಪೋರ್ಷನ್ ಕಟ್ ಮಾಡ್ಬಿಟ್ಟು ಇರುತ್ತೆ ಆ ಟೊಳ್ಳನ್ನ ಇಬ್ಬಾಗ ಮಾಡಿ ಮಧ್ಯದಲ್ಲಿ ಒಂದು ದಾರ ಇಡಿ ದಾರ ಗಿಟ್ಟಿ ದಾರ ಮೇಣದ ಬತ್ತಿಗೆ ಹಾಕೋ ದಾರ ಇಟ್ಬಿಟ್ಟು ಮೇಣನ್ ಕಾಯಿಸಿ ಅದರಲ್ಲಿ ಬಿ ಹಾಕಿ ಸ್ವಲ್ಪ ಬಿಡಿ ಅದು ಗಟ್ಟಿ ಆದ್ಮೇಲೆ ಮತ್ತೆ ಓಪನ್ ಮಾಡಿ ಕ್ಯಾಂಡಲ್ ಹ್ಯಾಂಡಲ್ ಸುಲಭ ಬೇಕಾ ಅಷ್ಟು ಇಲ್ವಾ ನಿಮ್ಮ ಪಪ್ಪಾಯ ಗಿಡದ್ದು ಪೈಪು ಅದರಲ್ಲೂ ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ವೆರೈಟಿ ವೆರೈಟಿ ಸುಲಭವಾಗಿ ಮತ್ತೆ ಈ ಮೇಣದ ಬತ್ತಿ ಇದೆ ಅಲ್ವಾ ಇದು ನಿಮ್ಗೆ ಒಳ್ಳೆ ಪರಿಮಳ ಕೊಡುತ್ತೆ ಯಾಕಂದ್ರೆ ನಿಮ್ಮ ಉದಾಹರಣೆಗೆ ಮಾವಿನ ತೋಟದಲ್ಲಿ ಬಂದಿರೋ ಮಕರಂದದಿಂದ ಇದಾದ ಮಾವಿನ ಮೇಲೆ ಬರುತ್ತೆ ಸೊ ಈ ತರ ಸುಲಭವಾಗಿ ಆ ಮೇಣ ಮೇಣದ ಬತ್ತಿ ಇರಲ್ಲೂ ಲಾಭ ಇದೆ ಮೇಣ ಲಾಭ ಇದೆ ನಂತರ ಚುಚ್ಚುವಂಥ ಮುಳ್ಳು ಚುಚ್ಚುವಂಥ ಮುಳ್ಳು ವಿಷದ ಮುಳ್ಳು ವಿಷ ಆ ವಿಷದ ನಮ್ಗ ಅನುಕೂಲ ಇದೆ ಹಾಗಂತ ಹೇಳಿ ಎಲ್ಲಾ ಒಂದೇ ಸರಿ ಚುಚ್ಚಿದ್ರೆ ಸಾಯ್ಲೋಬಹುದು ನಾವು ನಾವು ಎಲ್ಲಾ ಒಂದೇ ಸರಿ ಚುಚ್ಚಿಸ್ಕೊಬಹುದು ಚುಚ್ಚಿದ್ರೆ ಕಚ್ಚದಾಗ ಅದು ನಮ್ಮ ಆರೋಗ್ಯಕ್ಕೆ ಏನಾದ್ರೂ ಚುಚ್ಚೋದು ಚುಚ್ಚೋದು ಸೊ ಇದು ಎಷ್ಟು ಸರಿ ಎರಡು ಮೂರು ಸರಿ ಹೇಳಿದ್ರೆ ಆದ್ರೂ ನಮ್ಗೆ ಇನ್ನೂ ಹೋಗಿಲ್ಲ ಪರವಾಗಿಲ್ಲ ಚುಚ್ಚಿದಾಗ ಅಂದ್ರೆ ಅದರದ್ದು ವಿಷಯ ನಮ್ಗೆ ಆರೋಗ್ಯಕ್ಕೆ ಏನಾದರೂ ಖಂಡಿತ ಚುಚ್ಚೋದರಿಂದ ನಮ್ಮಲ್ಲಿ ಸ್ಟಾರ್ಟಿಂಗ್ ಬಾವು ಬರುತ್ತೆ ಸ್ವೆಲ್ಲಿಂಗ್ ಬರುತ್ತೆ ಊತ ಬರುತ್ತೆ ಊತ ಬರುತ್ತೆ ಅದು ಯಾಕಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಆ ರೀತಿ ಬಾವು ಬರುತ್ತೆ ಒಂದಿನ ಚುಚ್ಚಿದಾಗ ಉದಾಹರಣೆಗೆ ಒಂದಿನ ಇರುತ್ತೆ ನೆಕ್ಸ್ಟ್ ಡೇ ಅವ್ರಿಗೆ ಚುಚ್ಚಿದ್ರೆ ಬಾವು ಒಂದಿನ ಇರೋದನ್ನ ಒಂದು ಒಂದು ಹತ್ತು ಹತ್ತು ಹನ್ನೆರಡು ಗಂಟೆ ಇರುತ್ತೆ ನಂತರ ಹೋದಾಗ ಒಂದು ಆರು ಏಳು ಗಂಟೆ ಇರುತ್ತೆ ನಂತರ ಮೂರ್ನಾಲ್ಕು ಗಂಟೆ ಬಾವಿ ಇರುತ್ತೆ ನಂತರ ಒಂದೆರಡು ಗಂಟೆ ಕೆಲವು ಆಮೇಲೆ ಬಾವೇ ಬರಲ್ಲ ಊತ ಬರೋದೇ ಇಲ್ಲ ಅವಾಗ ಅಂದರೆ ಅಂದ್ರೆ ಅವ್ರಿಗೆ ಎಲ್ಲ ವಿಷ ಆಗಿದೆ ಅಂತಲ್ಲ ಅವರಲ್ಲಿ ಅವು ಚುಚ್ಚಿದಾಗ ಸ್ಟಾರ್ಟಿಂಗ್ ರೋಗ ನಿರೋಧಕ ಶಕ್ತಿ ಇಲ್ದಿದ್ದಾಗ ಆ್ಯಂಟಿಬಾಡೀಸ್ ಇಲ್ದಿದ್ದಾಗ ಅವ್ರಿಗೆ ಬಾವು ಬರ್ತಾ ಇತ್ತು ಈ ಪ್ರತಿನಿತ್ಯ ಚುಚ್ಚಿದಾಗ ನಾವಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಸೊ ಇಮ್ಯುನೈಸೇಷನ್ ಚೆನ್ನಾಗಿ ಬರುತ್ತೆ ಸೊ ಇದು ನೋಡಿ ಪಾಶ್ಚಾತ್ಯ ದೇಶಗಳಲ್ಲಿ ಈ ಜೇನು ಜೇನುಂಬಿಗಳನ್ನ ಸಾಕ್ತಾ ಇರೋದು ಚುಚ್ಚಿಸ್ಕೊಳ್ಳೋದಕ್ಕಾಗಿ ಟ್ರೀಟ್ಮೆಂಟ್ಗಾಗಿ ಎಷ್ಟೋ ಹಳೆ ಖಾಯಿಲೆಗಳು ವಾಸಿಯಾಗದೇ ಇರೋಂಥ ಕಾಯಿಲೆಗಳು ಎಪ್ಪಿ ಎಪ್ಪಿ ಸಾಕ್ತಾ ಇದೆ ಇದರಿಂದ ವಿಷದಿಂದ ಜೇನಿನ ವಿಷದಿಂದ ವಾಸಿಯಾಗ್ತಾ ಇದೆ ಹಾಗಾಗಿ ನೋಡಿ ಎಲ್ಲ ರೀತಿಯಲ್ಲೂ ಒಳ್ಳೇದೇ ಇದು ಹಾಗಂತೇಳಿ ನಾವು ಪ್ರತಿನಿತ್ಯ ಚುಚ್ಚಿಸ್ಕೊಂಡ್ರೆ ನಮ್ಮ ಕುಟುಂಬ ನಾಶ ಮಾಡ್ದಂಗೆ ಆಗುತ್ತೆ ನಾವು ಯಾಕಂದ್ರೆ ಅದು ಚುಚ್ಚಿದೆ ಅಕಸ್ಮಾತ್ ನೀವು ಸಾಕಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಚುಚ್ಚುತ್ತು ಅಂದರೂ ಗಾಬರಿ ಆಗಬೇಡಿ ಇದನ್ನು ಚುಚ್ಚೋದ್ರಿಂದ ಇಮಿಡಿಯೇಟ್ ಮುಳ್ಳು ತೆಗೆದಾಕಿ ಅದು ಯಾಕಂದರೆ ಅಲ್ಲಿ ಒಂದು ವಾಸನೆ ಬಿಡುತ್ತೆ ಆ ವಾಸನೆಯಿಂದ ಇತರೆ ದುಂಬಿಗಳು ಗೊತ್ತಾಗಿ ಬಂದು ಮತ್ತೆ ಚುಚ್ಚಬೋದು ಅದಕ್ಕೆ ಒಂದು ಚುಚ್ಚುವಂಥ ಸ್ಥಳದಲ್ಲಿ ಚೀಲದ ಸಮೇತ ತೆಗೆದಾಕಿದ್ರೆ ಆ ತೆಗೆದಂಥ ಸ್ಥಳಕ್ಕೆ ಜೇನುತುಪ್ಪ ಅಥವಾ ಬೇರೆ ಯಾವುದಾರು ಒಂದು ವಾಸನೆ ಬರ್ದೇ ಇರಂಗೆ ನೀವು ಮಾಡಿದ್ರೆ ಸಾ ಸೂಪರ್ ಸರ್ ಸಾಕಷ್ಟು ವಿಸ್ತಾರವಾದ ಮಾಹಿತಿ ಯಾರು ಕೊಟ್ಟಿಲ್ಲ ಅನ್ಕೋತೀನಿ ಇದುವರೆಗೂ ಎಲ್ಲರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಮಾಹಿತಿ ಕಡಿಮೆ ಕಡಿಮೆ ಇರುತ್ತೆ ಇರುತ್ತೆ ನಿಮ್ಮೊಂದು ಇಷ್ಟೆಲ್ಲ ಜನಗಳಿಗೆ ಉಪಯೋಗ ಆಗುತ್ತೆ ಒಳ್ಳೆ ನಮ್ಮ ರೈತರು ಇದರಲ್ಲಿ ನಮ್ಮ ವೀಕ್ಷಕರಲ್ಲಿ ಸುಮಾರು ಜನ ರೈತರು ಇರ್ತಾರೆ ಅಂದ್ರೆ ಅಂದ್ರೆ ಈಗ ಜೇನು ಸಾಕ್ಬೇಕು ನಾವು ಅನ್ನೋದು ತುಂಬಾ ಜನಕ್ಕೆ ಆಸಕ್ತಿ ಇದೆ ಮನೆ ನಮ್ಮ ತೋಟ ಇಲ್ಲಪ್ಪ ಸಾಕಿ ಎಲ್ಲಿ ಮಾಡೋಣ ಮನೆ ಹತ್ರ ಎಲ್ಲೋ ಒಂದು ಮನೆ ಮೇಲೆ ಮೋಲ್ಡ್ ಇರೋರು ಸಿಟಿಗಳಲ್ಲಿ ಕೆಲವರು ಇರೋರಿಗೆ ಆಪ್ಷನ್ಸ್ ಇರಲ್ಲ ಸಾಕ್ಬೋದ ನಾವು ಇಲ್ಲಿ ಏನು ಸಿಗುತ್ತೆ ಆಗುತ್ತೆ ಇಲ್ಲಿ ಸಾಕಿದ್ರೆ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಹಳ್ಳಿಗಳಲ್ಲಿ ಎಲ್ಲೋ ಒಂದು ಕಡೆ ಸಾಕ್ಬೋದು ಬಿಡು ಜಾಗ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಸರಿ ಅವುಗಳು ಕೂಡ ಬಂದು ಜೇನನ್ನು ಎಬ್ಬರಿಸಿ ತುಪ್ಪ ತುಪ್ಪತ್ತಿನಕ್ಕೋಸ್ಕರ ಇವೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸಾಕೋಕ್ಕಾಗಲ್ಲ ನಮ್ಮ ಕೈಯ್ಯಲಿ ಅಂತೇಳಿ ಸಿಟಿಗಳಲ್ಲಿರೋರಿಗೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರಿಗೆ ಇದನ್ನು ಸಾಕೋ ಆಪ್ಷನ್ ಇದೆಯಾ ಸರ್ ಸರ್ ಇದಕ್ಕೆ ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ರೈತರೇ ಆಗಿರಬೇಕು ರೈತರಿಗೆ ಇಲ್ಲಾಂದರೆ ಅಥವಾ ಜನ ಬ ಹೊಲ ಭೂಮಿ ಅಂದರೆ ಅವ್ರು ಮಾಡಬಾರ್ದು ಅಂತ ಏನೂ ಇಲ್ಲ ಸರ್ ಇದಕ್ಕೆ ಇದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯೋವೃದ್ಧದವ್ರವರು ಮಾಡ್ಬೋದು ಮತ್ತು ಇದಕ್ಕೆ ಸಾಹುಕಾರು ಬಡವರು ಅನ್ನೋ ಭೇದ ಭಾವ ಇಲ್ಲ ಇದು ಕಡಿಮೆ ಬಂಡವಾಳ ಮತ್ತು ನಮ್ಮ ಸ ಕುಮಾರ್ ಸರ್ ಹೇಳ್ದಂಗೆ ಇದು ಇಲಾಖೆಯಿಂದನೂ ಸಹಾಯಧನ ಎಲ್ಲ ಕೊಡೋದ್ರಿಂದ ಅದು ನಿಮಗೆ ಎಲ್ಲಾರ್ಗು ಕೈಗೆಟ್ಕೋ ರೀತಿಯಲ್ಲಿ ಸಿಗುತ್ತೆ ಆದ್ರೆ ಇದನ್ನ ಮಾಡ್ಬೇಕನ್ನೋರ್ಗೆ ಕೆಲವರಿಗೆ ಆಸಕ್ತಿ ಇದ್ರೂ ಸಹ ಅವ್ರ ಪರಿಸರ ಸರಿ ಇರಲ್ಲ ಅಥವಾ ಅವ್ರ ಟೈಮ್ ಇರಲ್ಲ ಅಂತಾರೆ ಮುಖ್ಯವಾಗಿ ಜೇನ್ ಸಾಕಾಣಿಕೆಗೆ ಹೆಚ್ಚಿನ ಶ್ರಮ ಬೇಕಾಗಿಲ್ಲ ಇದನ್ನ ಒಂದು ಹವ್ಯಾಸವಾಗಿ ಬೇಕಾದ್ರೂ ಮಾಡಬಹುದು ವಾರದಲ್ಲಿ ಕಡಿಮೆ ಪಕ್ಷ ಒಂದು ದಿನ ಆದ್ರೂ ಪರೀಕ್ಷೆ ಮಾಡಿದ್ರೆ ಸಾಕು ಅದು ಪರೀಕ್ಷೆ ಅಂದ್ರೆ ನೀವೇನು ಗಂಟೆ ಗಟ್ಟಲೆ ಏನು ಮಾಡುವಂತದೇನಿಲ್ಲ ಜಸ್ಟ್ ಅದನ್ನ ಬೇಕು ಬೇಡಿಕೆಗಳು ಇರುವೆಗಳು ಹತ್ತದೇ ಇರಂಗೆ ಮತ್ತು ಅದಕ್ಕೆ ಏನಾದರೂ ಆಹಾರ ಕಡಿಮೆ ಆಗಿದ್ದರೆ ಮಕರಂದನೋ ಅಥವಾ ಪರಾಗನ ಕಡಿಮೆ ಆದರೆ ಕೊಡುವಂಥದ್ದು ಕೃತಕವಾಗಿ ಕೊಡುವಂಥದ್ದು ಅಷ್ಟೇ ಆ ಈ ನಿಟ್ಟಿನಲ್ಲಿದ್ದಾಗ ಇದನ್ನು ಸಾಕೋದು ಎಲ್ಲರಿಗೂ ಸುಲಭ ಆದರೆ ಇದನ್ನು ನಾವು ಸಾಕುವಂಥ ಸ್ಥಳ ಆಯ್ಕೆ ಮಾಡೋದು ಉತ್ತಮ ಉತ್ತಮ ನಮ್ಮ ಸಿಟಿಯಲ್ಲಾಗಿರಲಿ ಹಳ್ಳಿಯಲ್ಲಾಗಿರಲಿ ಎಲ್ಲಾದ್ರೂ ಆಗಿರಲಿ ಹಳ್ಳಿ ಅಂದಿದ ತಕ್ಷಣ ಎಲ್ಲ ಚೆನ್ನಾಗಿರುತ್ತೆ ಅಂತಲ್ಲ ಸಿಟಿ ಅಂದಿದ ತಕ್ಷಣ ಯಾವುದು ಸರಿ ಇಲ್ಲ ಅಂತಲ್ಲ ಎಲ್ಲ ಕಡೆಯೂ ಆಗುತ್ತೆ ಮುಖ್ಯ ಏನಂದರೆ ನಮ್ಮ ಜೇನು ಸಾಕಾಣಿಕೆ ಮಾಡೋರು ನಮ್ಮ ಜೇನ್ ತುಂಬಿ ಜೇನ್ ಹೋಗುತ್ತೆ ಅಂದರೆ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಸುತ್ತಲೂ ಹೋಗುತ್ತೆ ಅಷ್ಟು ದೂರ ಹೋಗಿ ರಿಟರ್ನ್ ಬರುತ್ತೆ ಬರುತ್ತೆ ನೀವು ನೂರು ಪೆಟ್ಟಿಗೆ ಇಟ್ಟಿರಿ ಈ ಪೆಟ್ಟಿಗೆ ಈ ಪೆಟ್ಟಿಗೆಗೆ ಆ ಪೆಟ್ಟಿಗೆದು ಆ ಪೆಟ್ಟಿಗೆಗೆ ಹೋಗುತ್ತೆ ಕನ್ಫ್ಯೂಸ್ ಆಗಲ್ಲ ಯಾಕಂದ್ರೆ ಒಂದೊಂದು ಗೂಡಿನ ಮೈ ವಾಸನೆ ಬೇರೆ ಆಗುತ್ತೆ ಸೊ ಈ ಪೆಟ್ಟಿಗೆ ತುಂಬಿ ಆ ಪೆಟ್ಟಿಗೆ ಹೋದ್ರೂ ಅದು ಸ್ವೀಕಾರ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಯಾವ್ಯಾವ ಪೆಟ್ಟಿಗೆ ಅದು ಅಲ್ಲಿಗೆ ಬರುತ್ತೆ ಯಾಕಂದ್ರೆ ಹೋಗ್ಬೇಕಾದ್ರೆ ದುಂಬಿಗಳು ಸುತ್ತು ನೋಡ್ಕೊಂಡೇ ಹೋಗೋದು ಪರಿಸರ ಏನಾದ್ರು ಗುರ್ತು ಮಾಡ್ಕೊಂಡೇ ಹೋಗುತ್ತೆ ಈ ರೀತಿ ಇದ್ದಾಗ ನೀವು ಬೇಕಾದ್ರೆ ಇಲ್ಲೆಲ್ಲ ಪರೀಕ್ಷೆಗಳು ನೋಡಿ ಒಂದು ಆ ರೀತಿ ಮಾಡ್ತಾ ಇರುತ್ತೆ ಸೊ ಈ ಇದನ್ನ ಮಾಡೋದಿಕ್ಕೆ ನೀವು ಕೇಳ್ತಾ ಇದ್ದಂಗೆ ಸಿಟಿಯಲ್ಲಿರೋರು ನಿಮ್ಮೊಂದು ಪರಿಸರದಲ್ಲಿ ಒಂದು ಪ್ರಶಾಂತತೆ ನಿಶಬ್ದತೆ ಇರಲಿ ಮತ್ತೆ ಹೊಗೆ ಹೋಗದೇ ಇರೋಂಥದ್ದು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಮತ್ತೆ ನೀವು ಇಡುವಂಥ ಸ್ಥಳ ಕ್ಲೀನ್ ಆಗಿ ನಿಂತು ಪರೀಕ್ಷೆ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಈ ಥರ ಇರುವಂಥದ್ದು ನೀವು ಟೆರೇಸ್ ಮೇಲೆ ಇಡ್ತೀನಿ ಹ್ಯಾಂಗಿಂಗ್ ಮಾಡ್ತೀನಿ ಆ ಥರ ಎಲ್ಲ ಮಾಡಬೇಡಿ ಯಾಕಂದ್ರೆ ಮಾಡಿದ್ರೆ ಅದನ್ನು ತೆಗೆದು ಪರೀಕ್ಷೆ ಮಾಡೋಕೆ ಆಗಲ್ಲ ಅದು ಫ್ರೀ ಆಗಿರ್ಬೇಕು ನೋಡಿ ಈ ರೀತಿ ಫ್ರೀಯಾಗಿ ಇಟ್ಟು ನೀವು ಮಾಡೋದಾದ್ರೆ ಎಲ್ಲಾದ್ರೂ ಮಾಡ್ಬೋದು ಬಟ್ ನಿಮ್ಮ ಪರಿಸರದಲ್ಲಿ ಅದಕ್ಕೆ ವರ್ಷದ ಎಲ್ಲ ಕಾಲದಲ್ಲೂ ಪರಾಗ ಮತ್ತು ಮಕರಂದ ಸಿಗುವಂಥದ್ದು ಇದೆಯಾ ಅಂತ ಖಾತ್ರಿ ಗಿಡ ಹೌದು ಅದಿದೆ ಅಂದರೆ ಎಲ್ ಆ್ಯಂಡ್ ಗೋಲ್ಡ್ ಇಲ್ಲ ಅಂದರೆ ನಿಮ್ಮ ಹಾಬಿಯಾಗಿ ಮಾಡ್ತೀನಿ ಅಂದರೆ ನೀವು ಫೀಡಿಂಗ್ ಶುಗರ್ ಸಿರಪ್ ಅವು ಇವು ಮಾಡ್ಬೇಕಾಗುತ್ತೆ ಕೃತಕೋಗಿ ಆದರೆ ಮಾಡಬಾರ್ದು ಅಂತೇನಿಲ್ಲ ಅದೇ ಎಲ್ಲಿ ಬೇಕಾದ್ರು ಮಾಡ್ಬೋದು ನಿಮ್ಗೆ ಇಳುವರಿ ಬೇಕು ಅದರಿಂದ ಲಾಭ ರಿಟರ್ನ್ಸ್ ಬೇಕು ಅಂದರೆ ಈ ಬೆಳೆಗಳು ಚೆನ್ನಾಗಿರೋಂಥದ್ದು ಫ್ಲರಿಂಗು ತೋಟಗಳು ಅಂತ ಕಡೆ ಮಾಡಿದಾಗ ಇದಾಗುತ್ತೆ ಮತ್ತೆ ಒಂದು ಬೆಳೆ ಅಂದಾಗಲೂ ಈಗ ಉದಾಹರಣೆಗೆ ಒಂದು ಸೀಸನ್ ಅಲ್ಲಿ ಒಂದು ಬೆಳೆ ಬರುತ್ತೆ ಆ ಸೀಸನ್ ಮುಗಿದ ಇತ್ತು ಅಂದ್ರೆ ಅಲ್ಲೇ ಇಟ್ಟಿದ್ರೆ ನಿಮ್ಗೆ ಏನು ಬರಲ್ಲ ಈಗ ಸರ್ ಹೇಳ್ತಾ ಇದ್ರು ನಿಮ್ಗೆ ಎಂಟರಿಂದ ಹತ್ತು ಕೆ ಜಿ ವರ್ಷಕ್ಕೆ ಅಂತೀವಿ ಆದ್ರೆ ನಾನು ಹೇಳೋದು ಏನಂದ್ರೆ ನಿಮ್ಗೆ ಒಂದೇ ಕಡೆ ಇಟ್ಟರೆ ಅಷ್ಟೇ ಬರೋದು ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಇಟ್ಟರೆ ನೆಕ್ಸ್ಟ್ ಬೆಳೆವರೆಗೂ ಅದು ಸುಮ್ಮನೆ ಇರುತ್ತೆ ಅದ್ರ ಬದಲು ಸ್ಥಳಾಂತರ ಜೇನು ಕೃಷಿ ಅಂತೀವಿ ಈಗ ನಿಮ್ಮ ತೋಟದಲ್ಲಿ ಮುಗಿದೋಯ್ತು ಬೆಳೆ ಮುಗಿದೋಯ್ತು ಬೇರೆ ಎಲ್ಲಾದರೂ ಬೇರೆ ಕೇಳಿ ತೋಟಗಾರಿಕೆ ಇಲಾಖೆಗೆ ಹೋಗಿ ಅರಣ್ಯ ಇಲಾಖೆಗೆ ಹೋಗಿ ಈ ಈ ಕಾಲ್ಗಳಲ್ಲಿ ಎಲ್ಲೆಲ್ಲಿ ಏನೇನು ಬೆಳೆ ಇರುತ್ತೆ ಯಾವ ಫ್ಲವರಿಂಗ್ ಆಗುತ್ತೆ ವಿಚಾರಿಸ್ಕೊಳ್ಳಿ ಅಲ್ಲಿ ಓಕೆ ಆಗಂಗಿದ್ರೆ ಅಲ್ಲಿ ತಗೊಂಡೋಗಿ ನಾಲ್ಕು ಅಂತೇತ ನೀವು ಶಿಫ್ಟ್ ಮಾಡ್ಬೇಕಾರೆ ಬಾಕ್ಸ್ ಸಮೇತ ನೀವೇನ್ ಮಾಡ್ಬೇಕಾರೆ ಮುಖದ ಸಂಜೆ ಹೊತ್ತು ಕತ್ಲೇ ಆದ ನಂತರ ಮುಖದ್ವಾರಕ್ಕೆ ಪೂರ್ತಿ ಬಂದ್ ಮಾಡ್ಬೇಕು ಬೇರೆ ಸ್ಥಳಕ್ಕೆ ಎತ್ಕೊಂಡೋಗಿ ಇಡಬೇಕು ಇಟ್ಟಾಗ್ಲೂ ಅಷ್ಟೇ ಏಕ್ದಮ್ ನೀವು ತೆಗೆದು ಬಿಡಬಾರ್ದು ಬಾಗಲು ತೆಗ್ದಾಗ ಸ್ವಲ್ಪ ಕಸ ಕಡ್ಡಿ ಅಡ್ಡ ಹಾಕಬೇಕು ಯಾಕಂದರೆ ಅದು ಹೊಸ ಜಾಗ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗಬೇಕು ಓಕೆ ಆ ರೀತಿ ಆದಾಗ ಯಾಕ್ರೆ ಹೋಗಿ ನೋಡ್ಕೊಂಡು ಮತ್ತೆ ಬರುತ್ತೆ ಆ ರೀತಿ ಮಾಡಿ ಸ್ಥಳಾಂತರ ಮಾಡಿ ಅಲ್ಲಿ ಬೇರೆಯವರು ಯಾರ್ದೋ ತೋಟ ಯಾರ್ದೋ ರಿಲೇಷನ್ನೋ ಫ್ರೆಂಡ್ಸೋರು ಎಲ್ಲ ಅನ್ನೋನ್ ಪರ್ಸನ್ನೇ ಆಗಿರಲಿ ಇರೋಂಥ ವ್ಯಕ್ತಿಗಳಲ್ಲಿ ಅವ್ರಿಗೆ ಹೇಳಿ ಈ ಥರ ನೋಡ್ರಪ್ಪ ನಿಮ್ಮ ಬೆಳೆ

ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ವಿ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಇವು ಇಲ್ಲ ಅನ್ಕೋಬೋದು ನಾವು ಯಾಕಂದ್ರೆ ಇದು ಹೋಗಿ ಎಲ್ಲಂದ್ರೆ ಅಲ್ಲಿ ಇಡೋಕ್ಕಾಗಲ್ಲ ಇದಕ್ಕೇನಾದರೂ ಒಂದು ಜಾಗ ಬೇಕಾಗುತ್ತೆ ಮತ್ತೆ ಏನಾದರೂ ಅದಕ್ಕೊಂದು ವ್ಯವಸ್ಥೆ ಇರಬೇಕು ನೀವು ನೀವು ನಿಮ್ಮ ಇಡಿ ಇಡೀ ಅದಕ್ಕೊಂದು ನೆರಳು ಮಾಡಿಕೊಡಿ ಹ್ಞೂ ಮೇಲೆ ನೆರಳು ಮಾಡಿಕೊಡಿ ಸಾಕಿ ಓಕೆ ಸೂಪರ್ ಸೊ ನಮ್ಮ ವೀಕ್ಷಕರಿಗೆ ಇದೊಂದು ಒಳ್ಳೆ ಜಾಗೃತಿ ಕಾರ್ಯಕ್ರಮ ಅನ್ಕೋತೀನಿ ಸರ್ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಜೇನು ಸಾಕಣೆ ಬಗ್ಗೆ ಯಾರಿಗೆಲ್ಲ ಒಂದು ಆಸಕ್ತಿ ಇಂಟ್ರೆಸ್ಟ್ ಇರುತ್ತೋ ಅವರು ಸೊ ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ನಮ್ಮ ವಿಡಿಯೋಗಳಲ್ಲಿ ಸೊ ಅವಶ್ಯಕತೆ ಇರೋರು ತುಂಬ ಇಂಟ್ರೆಸ್ಟ್ ಇರೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಕೊಡೋದ್ರು ಮತ್ತು ಸಾರಿ ಹೇಳಿದ್ರು ಅದಕ್ಕೆ ಪೆಟ್ಟಿಗಳು ಯಾವ ರೀತಿ ಸರ್ಕಾರದಿಂದ ಒಂದು 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 ಲಿಮಿಟ್ ಒಂದು ಅಮೌಂಟು ಸರ್ಕಾರ ಮುಕ್ಕಾಲು ಪರ್ಸೆಂಟ್ ಹಾಕಿ ಸೊ ರೈತರದ್ದು ಒಂದು ಕಾಲು ಪರ್ಸೆಂಟ್ ದುಡ್ಡಲ್ಲಿ ಅದಕ್ಕೆ ಕಾರಣ ಏನಂದರೆ ಇಷ್ಟೇ ಅದನ್ನು ಯಾರಿಗೆ ಅಲ್ಲಿ ಸುಮ್ಮನೆ ಕೊಟ್ಟರೆ ಫ್ರೀ ಕೊಟ್ಟಿರೋದು ಬೆಲೆ ಗೊತ್ತಿರೋಲ್ಲ ಬಿಸಾಕ್ಬಿಡ್ತೀವಿ ಹೌದು ನಾನು ಸ್ವಲ್ಪ ಷೇರುದಾರ ನಾನು ಸ್ವಲ್ಪ ಹಾಕಿದ್ದೀನಿ ಅಂದಾಗ ನಾನು ಇಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅನ್ನೋದು ಒಂದು ಭಯಭಕ್ತಿ ಬರುತ್ತೆ ಸೂಪರ್ ಸರ್ ಈ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿ ಎಲ್ಲ ಮಾಡಿರೋದು ಓಕೆ ಓಕೆ ಇಲ್ಲ ಒಂದು ಒಳ್ಳೆ ಜಾಗೃತಿ ಕಾರ್ಯಕ್ರಮಗಳು ದಯವಿಟ್ಟು ನೀವು ಏಕೆಂದರೆ ಈ ಥರದ್ದು ಕಾರ್ಯಕ್ರಮಗಳು ನಮ್ಮ ಹಳ್ಳಿಗಳಲ್ಲಿ ಆದರೆ ನಮ್ಮ ಹಳ್ಳಿಗಳಲ್ಲಿರೋ ರೈತರಿಗೂ ಇದ್ರ ಬಗ್ಗೆ ಒಂದಷ್ಟು ನ ಜ್ಞಾನ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ಕೋತಾರೆ ಯಾಕಂದರೆ ರೈತರು ಅದೇ ಕೆಲಸನೇ ಮನೆ ತೋಟ ಬಿಟ್ಟರೆ ಇನ್ನೇನು ಬೇರೆ ಕೆಲಸ ಇರೋಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇದು ಉಪ್ಪು ಕಸುಬಾಗ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಜೊತೆಗೆ ಮುಖ್ಯ ಕಸುಬಾಗೂ ಮಾಡ್ಬೋದು ಮುಂದೆ ಹಾಂ ಅಂದ್ರೆ ಅದ್ರದ್ದು ನೋಡಿಕೊಂಡು ಲಾಭ ನೋಡಿಕೊಂಡು ಮಾಡು ಲಾಭ ನೋಡ್ಕೊಂಡು ಅಂತಲ್ಲ ಆಗಲೇ ಸರ್ ಹೇಳ್ತಾ ಇದ್ದರು ಡಿಮ್ಯಾಂಡನ್ ನಾವೇ ಕ್ರಿಯೇಟ್ ಮಾಡ್ಬೋದು ಉದಾಹರಣೆಗೆ ಒಂದು ಮಾವಿನ ಸೀಸನಲ್ಲಿ ಬಂದೈತೆ ಈ ಮಾವಿನ ಜೇನುತುಪ್ಪ ಹಾಂ ಹಾಂ ಕರೆಕ್ಟ್ ಹೊಂಗೆ ಜೇನುತುಪ್ಪ ಕರೆಕ್ಟ್ ಇದು ಡಿಮ್ಯಾಂಡ್ ಅಂತ ನೋಡಿ ಇದೇ ಜೇನು ತುಪ್ಪ ಅಂದ್ರೆ ಜೇನುತುಪ್ಪ ಜೇನುತುಪ್ಪನೇ ನಮ್ಮ ಕರಾವಳಿ ಕಡೆಯಲ್ಲಿ ಅಂಟವಾಳದ ಹೌದು ಅದ್ರದು ಅಟ್ಲಕಾಯಿ ಹನಿ ಅಂತಾರೆ ಅಟ್ಲಕಾಯಿ ತುಪ್ಪ ಅಂತಾರೆ ಆ ಕಡೆ ಕರಾವಳಿಯಲ್ಲ ಅಂದ್ರೆ ಗೋಲ್ಡನ್ ಹನಿ ಅಂತ ಅದಕ್ಕೆ ಹೆಚ್ಚು ಅದು ಆ ಸೀಸನ್ ಅಲ್ಲಿ ಬರುವಂತ ತುಪ್ಪ ಒಂದು ಕೆಜಿಗೆ ಕಡಿಮೆ ಅಂದ್ರೂ ಎರಡು ಸಾವಿರ ರೂಪಾಯಿ ಕೊಟ್ಟು ಇದು ಒಂದು ಕೆಜಿ ಏನು ಸರ್ ರೇಟ್ ಡಿಮ್ಯಾಂಡ್ ಒಳ್ಳೆ ಡಿಮ್ಯಾಂಡ್ ಇದು ಕಾರವಾರದಿಂದ ಹಿಡಿದು ಗೋವಾ ಬಾಂಬೆ ಗುಜರಾತ್ ಆ ಬೆಲ್ಟಲ್ಲಿ ಕರಾವಳಿಗೆ ಬಂದು ಈ ಅಟ್ಲಕಾಯಿ ಜೇನುತುಪ್ಪ ಬೇಕು ಅಂತ ಹೋಗ್ತಾರೆ ನೋಡಿ ಎಷ್ಟು ದೂರದಿಂದ ಬಂದು ಏನೋ ಒಂದು ಅಂದ್ರೆ ಆ ಒಂದು ಸೀಸನ್ ಆತರ ಅಲ್ಲಿ ಜನಗಳು ಡಿಮ್ಯಾಂಡ್ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿ ನೀವು ಹಾಗೆ ಮಾವಿನ ಜಂತುಪ್ಪ ನುಗ್ಗೆ ಜೀನ್ಸ್ ನಾವೇನೇ ಸೇಲ್ ಮಾಡೋದಕ್ಕೆ ಆಪ್ಷನ್ ಹುಡುಕ್ಬೇಕು ಸರ್ ಇದರಲ್ಲಿ ಈಗ ಸರ್ ಹೇಳಿದ್ರು ನೀವು ಎಷ್ಟೇ ಪ್ರೊಡಕ್ಷನ್ ಮಾಡಿ ನಾವೇ ತಗೊಳ್ತೀವಿ ಆದರೆ ನಾವು ತಗೊಂಡಾಗ ಎಷ್ಟು ಕಡಿಮೆ ತಗೊಳ್ತೀವಿ ಯಾಕಂದ್ರೆ ನಾವು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಇರುತ್ತೆ ಹೌದು ಖರ್ಚು ನೀವೇ ಕ್ರಿಯೇಟಿವಿಟಿ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಲಾಭ ಸೂಪರ್ ಸರ್ ಸರ್ ಇನ್ನೊಂದು ನಿಮ್ಮನ್ನು ಕೇಳೋದು ಮರ್ತ್ಬ ಕ್ವೆಶನ್ ನಾನು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಹನಿಗಳಿದೆ ಸೊ ಇದು ಈ ಬ್ರಾಂಡ್ ಸರ್ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದ್ ಬೇಡ ಅಂತೀನಿ ಸರ್ ಯಾಕಂದ್ರೆ ಅಲ್ಲ ಅಲ್ಲ ಕಾರಣ ಇಷ್ಟೇ ಸರ್ ದಯವಿಟ್ಟು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಸುಮ್ನೆ ನಾನು ಎಲ್ಲಾರ್ಗು ನೋಯಿಸೋದು ಬೇಡ ನಾನ್ ಒಂದಂತೂ ಹೇಳ್ತೀನಿ ಸರ್ ನಾನು ನನ್ನ ಮನೆಯಲ್ಲಿ ಬೆಳದಿರೋದು ಅಥವಾ ನನ್ನ ಕಣ್ಣು ಮುಂದೆ ಬೆಳೆದಿರೋದು ಅದ್ರ ಗುಣಮಟ್ಟ ಬಗ್ಗೆ ಮಾತಾಡಬಹುದು ಅಷ್ಟು ಮಾಡುವ ಹೊರಗಡೆ ಇರೋದು ಅದು ಎಷ್ಟು ಕ್ವಾಲಿಟಿ ಬಗ್ಗೆ ನನಗೆ ತೊಪ್ಪಿಡ್ತಾರೆ ಯಾವ್ದೇ ಆಗಿರ್ಲಿ ಅದು ಯಾರು ಕಲ್ಬೆರಿಕೆ ಮಾಡಲ್ಲ ಏನ್ ಮಾಡ್ತಾರೆ ಸಾಸಿವೆದು ಒಂದರ ಬರ್ತೈತೆ ಆಮೇಲೆ ಸೂರ್ಯಕಾಂತಿ ಒಂದರ ಬರ್ತೈತೆ ಎಲ್ಲಾ ಬೆರಕೆ ಆಗಿ ಮಾಡ್ತಾರಲ್ಲ ಆ ಸ್ಮೆಲ್ ಒಂದರ ಬರ್ತೈತೆ ಅವು ಜನಗಳಿಗೆ ಅನುಮಾನ ಆಗ್ತೈತೆ ಸರ್ ಜೇನು ತುಪ್ಪ ನೋಡಿ ಒಂದು ಜನರಲ್ ಆಗಿ ಹೇಳ್ತೀನಿ ತುಪ್ಪ ಯಾವತ್ತೇ ಆಗಲಿ ಒಂದೇ ಕಲ್ಲರು ಒಂದೇ ಸಾಂದ್ರತೆ ಬರುತ್ತೆ ಅನ್ನೋದು ನೂರಕ್ಕೆ ತೊಂಬತ್ ಒಂಬತ್ ಭಾಗ ಕಷ್ಟು ಕಾರಣ ಏನಂದ್ರೆ ನಾವು ಎಲ್ಲಿ ಜೇನ್ ಸಾಕಾಣಿಕೆ ಮಾಡಿದೀವಿ ಆ ಪರಿಸರದಲ್ಲಿ ಏನ್ ತುಪ್ಪ ಸಿಕ್ಕೈತೆ ಆ ಒಂದು ಸೀಸನ್ ಅಲ್ಲಿ ಯಾವ ಲಾಟಲ್ಲಿ ಯಾವ ಸ್ಲಾಟ್ ಅಲ್ಲಿ ಏನ್ ಕಲೆಕ್ಟ್ ಮಾಡಿದೀವೋ ಅಷ್ಟು ಮಾತ್ರ ಬರ್ಬೋದು ಈಗ ಉದಾಹರಣೆಗೆ ಇಲ್ಲಿ ಇದೀರಾ ಇಲ್ಲಿ ಏನೇನಿದೆ ಗಿಡ ಈ ಸದಾ ಈಗ ಈ ಎಲ್ಲಾ ಒಂದೇ ಟೈಮ್ ಮಾವಿಂದ ಎಲ್ಲಾ ಟೈಮು ಮಾವಿನ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಇದರ ಬಗ್ಗೆ ಅದು ಹೇಳೋದು ನನಗೆ ಸೂಕ್ತ ಅಲ್ಲ ಅನ್ಸುತ್ತೆ ಸಾಕಷ್ಟು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾವು ಸಾಕ್ತಿವಿ ನಮ್ ಮನೆಯಲ್ಲಿ ಹಸ ತಂದಿದೀವಿ ನಾವು ಮೇಯಿಸ್ತಾ ಇದೀವಿ ಅದ್ ಬೂಸ ಹಾಕಿದೀವೋ ಇಲ್ಲ ಇಂಡಿಯಾ ಹಾಕಿದ್ದೀವೋ ಉರ್ಲೆ ಹಾಕಿದ್ದೀವಿ ಏನು ಹಾಕಿದ್ದೀವೋ ಏನು ಬಂತು ನಮ್ಮ ಫಲ ಅಷ್ಟೇ ಸೊ ಇಲ್ಲಿ ಬ್ರ್ಯಾಂಡೆಡ್ಡು ಅವೆಲ್ಲ ನಾವು ಇನ್ನೊಂದ್ರ ಬಗ್ಗೆ ಕಮೆಂಟ್ ಮಾಡೋ ಆಸಕ್ತಿ ಇಲ್ಲ ಮತ್ತು ಇನ್ನೊಂದು ಏನಂದರೆ ರೈತರಿಗೆ ಎಲ್ಪ್ ಆಗಬೇಕು ಇದು ಅನ್ನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಇದು ಸರ್ ಬಂದು ಬೆಂಗಳೂರಿಂದ ಬಂದು ಇವತ್ತು ನಮ್ಮ ತೋಟಗಳಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿನ ಹಳ್ಳಿನಲ್ಲಿರೋ ರೈತರಿಗೆ ಒಂದಷ್ಟು ಕ್ಲಾಸು ಲೆಕ್ಚರಿಂಗ್ ಕೊಟ್ಟು ಅದ್ರ ಬಗ್ಗೆ ಒಂದಷ್ಟು ಜ್ಞಾನ ಕೊಟ್ಟಿದ್ದಾರೆ ಮತ್ತು ತುಂಬ ಜನ ಆಸಕ್ತಿ ಹೊಂದಿದ್ದಾರೆ ಯಾಕೆಂದರೆ ಈಗ ನಾವು ಮಾಡೋಣ ಇಷ್ಟೆಲ್ಲ ಅಂದರೆ ನಾವು ಏನು ಇದರಿಂದ ಏನು ಖರ್ಚು ಬರೋದಿಲ್ಲ ಮಾಡೋಣ ಅನ್ನೋ ಆಸಕ್ತಿ ಅವ್ರಿಗೆಲ್ಲರಿಗೂ ಬಂದಿದೆ ಸೊ ಈ ವಿಡಿಯೋಗಳನ್ನ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಅವ್ರಿಗೆ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಸರ್ಗಳದ್ದು ಮೂವರ್ದು ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸೊ ಸಾಧ್ಯವಾದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತೊಡ್ಕೊ ತೊಗೊಬೋದು ನಿಮಗೂ ಅದು ಸಾಕ್ಬೇಕು ನಾವು ಪೆಟ್ಟಿ ಬೇಕು ಅನ್ನೋಂಗಿದ್ರೆ ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೋಬೋದು ಸೊ ಸರ್ ಇಷ್ಟೆಲ್ಲ ಒಂದು ಮಾಹಿತಿ ತಿಳಿಸ್ಕೊಟ್ಟಿರೋದಕ್ಕೆ ಮೂವರಿಗೂ ಧನ್ಯವಾದಗಳು ನಮ್ಮ ಸ್ವದೇಶ್ ಮೀಡಿಯಾದ ಸಂಬಂಧಪಟ್ಟಂಗೆ ತ್ಯಾಂಕ್ ಯು ಧನ್ಯವಾದ ಧನ್ಯವಾದ